ಇಂದು ಗೌರಿ ಲಂಕೇಶ್ 56ನೇ ಹುಟ್ಟುಹಬ್ಬದ ಪ್ರಯುಕ್ತ ಸಹೋದರ ಇಂದ್ರಜಿತ್ ಲಂಕೇಶ್ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿರುವಂತಹ ಗೌರಿ ಲಂಕೇಶ್ ಸಮಾಧಿಗೆ ಭೇಟಿ ನೀಡಿದ್ರು. ಪತ್ನಿ ಅರ್ಪಿತಾರೊಂದಿಗೆ ಭೇಟಿ ಕೊಟ್ಟಂತಹ ಇಂದ್ರಜಿತ್ ಲಂಕೇಶ್ ಸಮಾಧಿ ಬಳಿ ಗೌರಿ ಲಂಕೇಶ್ ಫೋಟೋವನ್ನು ಇಟ್ಟು ಹೂವಿನ ಹಾರವನ್ನು ಹಾಕಿ ನಮನವನ್ನು ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಇಂದ್ರಜಿತ್ ಲಂಕೇಶ್, ಹತ್ಯೆ ನಡೆದು 4 ತಿಂಗಳಾದರೂ ಕೂಡ ಇನ್ನೂ ಆರೋಪಿಗಳು ಸಿಕ್ಕಿಲ್ಲ. ಸರ್ಕಾರದ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ. ಗೌರಿ ಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಮಾಡಿದರು. ಇವತ್ತು ಗೌರಿ ಹುಟ್ಟುಹಬ್ಬ. ಇವತ್ತು ಆಲ್ಮೋಸ್ಟ್ 5 ತಿಂಗಳು ಆಗ್ತಾ ಬಂತು. ತನಿಖೆ ನಿಂತು ನೀರಾಗಿದೆ. ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಒಂದೇ ಆ್ಯಂಗಲಲ್ಲಿ ನಡೀತಾ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಎಲ್ಲೋ ಒಂದು ಕಡೆ ಹೋಪ್ ಇತ್ತು, ನಿರೀಕ್ಷೆ ಇತ್ತು, ಕೊಲೆಗಾರರು ಸಿಗ್ತಾರೆ, ಯಾಕೆ ಮಾಡಿದ್ದಾರೆ ಕೊಲೆನ ಗೌರಿದು ಅಂತ ಗೊತ್ತಾಗುತ್ತೆ ಅಂತ ಕಾಯ್ತಾ ಇದ್ವಿ, ನಾನಾಗಲಿ ನಮ್ಮ ತಾಯಿ ಆಗಲಿ ನಮ್ಮ ಅಕ್ಕ ಆಗಲಿ. ಇವತ್ತು ನಿರ್ಧಾರ ತೊಗೊಂಡಿದ್ದೀನಿ, ನಮ್ಮ ವಕೀಲವ್ರ ಜೊತೆನೇ ಮಾತಾಡಿದ್ದೀನಿ. ಅತಿ ಶೀಘ್ರದಲ್ಲೇ ಹೈಕೋರ್ಟ್ ಮೆಟ್ಲತ್ತಿ ಮಾನ್ಯ ನ್ಯಾಯಾಧೀಶರಿಗೆ ಒಂದು CBI ತನಿಖೆಗೆ ಕೇಳ್ಕೊತಾ ಇದ್ದೀನಿ. ಯಾಕೆಂತಂದರೆ ಈ 5 ತಿಂಗಳು SIT ಅವರ ಕೆಲಸ ಅವ್ರು ಮಾಡಿದ್ದಾರೆ, ಅದು ಎಲ್ಲೋ ಒಂದು ಪೊಲಿಟಿಕಲ್ ಪ್ರೆಷರ್ಸಿಂದ ಒಂದೇ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅಂತ ನನಗನ್ಸುತ್ತೆ. ಅದಕ್ಕೆ ಎಲ್ಲ ಆ್ಯಂಗಲ್ಸಲ್ಲೂ ಇನ್ವೆಸ್ಟಿಗೇಟ್ ಮಾಡಬೇಕು, ನಿಜವಾದ ಕೊಲೆಗಾರನ ನಿಜವಾದ ಕಾರಣಗಳನ್ನ ಹುಡುಕಬೇಕು ಅಂತ ನಾನು ಈ ಒಂದು ನಿರ್ಧಾರ ತಗೊಂಡಿದ್ದೀನಿ.